ಸದ್ಯಕ್ಕೆ ಕೋವಿಡ್ ಜಾಸ್ತಿ ಇದೆ, ಡೆತ್ ರೇಟ್ ಜಾಸ್ತಿ ಇದೆ, ಅದನ್ನ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಒಂದು. ಬ್ಲಡ್ಡಲ್ಲಿ ಏನಾದರೂ ಅನಾಹುತ ಆಗಿದ್ರೆ ಅದನ್ನ ಸರ್ಕಾರದಿಂದ ಶಾಶ್ವತ ಪರಿಹಾರವನ್ನ ಕೊಡಿಸ್ಬೇಕು ಅಂತಕ್ಕಂಥದ್ದು ಎರಡು ಚಿಂತನೆ ನಮ್ಮ ಮುಂದೆ ಇದೆ. ಅದು ಬಿಟ್ಟರೆ ದಸರಾದ ಇನ್ನೂ ನಾವು ಚಿಂತನೆ ಮಾಡಲಿಲ್ಲ. ಓಪನ್ ಫ್ರ್ಯಾಂಕ್ ಆಗಿ ಅಂದರೆ ನಾನು ಇನ್ನೂ ಅದನ್ನ ಬಗ್ಗೆ ಚರ್ಚೆನು ಮಾಡಲಿಲ್ಲ, ಡಿಸ್ಕಷನ್ನು ಮಾಡಲಿಲ್ಲ ಇಲ್ಲ. ಅದ್ರ ಬಗ್ಗೆ ನಾವಿನ್ನೂ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಕೂಡ ಮಾಡಲಿಲ್ಲ, ಫ್ರ್ಯಾಂಕ್ ಆಗಿ ಹೇಳಬೇಕು ಅಂತಂದರೆ. ಯಾಕೆಂದರೆ ಇದು ಡೆತ್ ರೇಟು ಮೈಸೂರಿನಲ್ಲೂ ಜಾಸ್ತಿ ಇದೆ, ಕೋವಿಡು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಫ್ಲಡ್ಡು ಕೂಡ ಜಾಸ್ತಿ ಆಗ್ತಿದೆ. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಇವು ಕೂಡ ತುಂಬಿ ಏನು ನೀರಿಗೇನು ಪ್ರಾಬ್ಲಮ್ಸ್ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಇದೆ, ಅದ್ರಲ್ಲಿ ಚರ್ಚೆ ಮಾಡಿದ್ದು ನಮ್ಗೆ.